ನಮಸ್ಕಾರಗಳರೆ ತಮಿಳು ಕೂಡ ಅನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿನ್ನೆ ತಾನೇ ಕರ್ನಾಟಕ ಲೋಕಸೇವಾ ಆಯೋಗವು ಎಫ್ ಡಿ ಎ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳನ್ನು ಆಹ್ವಾನಿಸಿದೆ ಒಟ್ಟು ಹುದ್ದೆಗಳು ಅಂತಂದರೆ ನಾನ್ ಎಚ್ ಕೆಗೆ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳು ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ನೂರ ಮೂವತ್ತೇಳು ಹುದ್ದೆಗಳನ್ನು ಕರೆಯಲಾಗಿದೆ ಹಾಗಾದರೆ ಇವತ್ತಿನ ದಿವಸ ಈ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ ಅಕಾಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೀನಿ ವೆರಿಫೈಡ್ ಎಜುಕೇಟರ್ ಆಗಿರ್ತೀನಿ ಸೊ ನೀವು ಕೂಡ ಈ ಒಂದು ಅನ್ ಅಕಾಡೆಮಿಯಲ್ಲಿ ಸೇರಿಕೊಂಡು ನಿಮ್ಮ ಒಂದು ಕನಸೇನಿದೆಯಲ್ಲ ಸರ್ಕಾರಿ ಹುದ್ದೆಯನ್ನು ಪಡೆಯಬೇಕನ್ನುವಂಥದ್ದು ಅದನ್ನು ನನಸಾಗಿಸಿಕೊಳ್ಳಬಹುದು ಹಾಗಾದರೆ ನೀವು ಸೇರಬೇಕಾದರೆ ಉಪಯೋಗಿಸಬೇಕಾಗಿರುವಂಥ ರೆಫರಲ್ ಕೋಡ್ ಏನು ಅಂತಂದರೆ ರಮೇಶ್ ಲೈವ್ ಅನ್ನುವಂಥದ್ದು ಸೊ ಈ ಒಂದು ಕೋಡನ್ನು ಉಪಯೋಗಿಸಿ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡಿಬಹುದು ಮುಂಚೆ ಈ ಒಂದು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಹುದ್ದೆಗಳು ಏನಂತಂದರೆ ಸಹಾಯಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ಅಂತ ಕರಿತೀವಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತೇಳಿ ಸೊ ಈ ಒಂದು ಹುದ್ದೆಗೆ ಅಗತ್ಯವಿರುವಂತಹ ಅರ್ಹತೆ ಅಂತ ಏನು ಅಂತಂದರೆ ಗೆಳೆಯರೆ ಅದು ಪದವಿ ಆಗಿರ್ತದೆ ಪದವಿಯನ್ನು ನೀವು ಪಡ್ಕೊಂಡಿರಬೇಕು ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರಿಗೆ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರು ಅರ್ಹರಾಗಿರ್ತಾರೆ ಇನ್ನು ಅರ್ಜಿ ಸಲ್ಲಿಕೆ ಒಂದು ಪ್ರಾರಂಭದ ದಿನಾಂಕ ಫೆಬ್ರವರಿ ಆರಾಗಿರ್ತದೆ ಇದೇ ತಿಂಗಳ ಆರು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಆರಾಗಿರ್ತದೆ ಇನ್ನು ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಮಾರ್ಚ್ ಏಳು ಆಗಿರುತ್ತದೆ ಗೆಳೆಯರೆ ಇನ್ನು ಪರೀಕ್ಷಾ ದಿನಾಂಕ ಏನಿದೆಯಲ್ಲ ಇದು ಕನ್ನಡ ಕಡ್ಡಾಯ ಪರೀಕ್ಷೆ ಈ ಒಂದು ಪರೀಕ್ಷೆಗೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತು ಈ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಈ ಎರಡೂ ಪತ್ರಿಕೆಗಳಿಗೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತರಂದು ಪರೀಕ್ಷೆಗಳು ನಡೀತಾ ಇದ್ದಾವೆ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಏನಿದೆಯಲ್ಲ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಯಾರು ಯಾರು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿರುವುದಿಲ್ಲವೋ ಅವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ ಸಪೋಸ್ ನೀವೇನಾದರೂ ಕೆಲವರು ಇಂಗ್ಲೀಷ್ ಮೀಡಿಯಮ್ಲ ಓದಿರ್ತೀರಿ ಅವರು ಕೂಡ ನಿಮ್ಮ ಒಂದು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆ ದ್ವಿತೀಯ ಭಾಷೆ ಆಗಿತ್ತು ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಬೇರೆ ರಾಜ್ಯದವರು ಇರ್ತಾರೆ ಅವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಏನಂತಂದರೆ ಅವರು ಈ ಒಂದು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಹೌದಾ ಈ ಒಂದು ಪರೀಕ್ಷೆ ಬರೆದಾಗ ಮಾತ್ರ ಇದರಲ್ಲಿ ಪಾಸಾದರೆ ಮಾತ್ರ ಅವರು ಏನಾಗ್ತದೆ ಸೊ ಈ ಮುಂದಿನ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅವರು ಅರ್ಹತೆಯನ್ನು ಪಡ್ಕೊತಾರೆ ಸರಿನಾ ಸೊ ಮುಂದಿನದಾಗಿ ಏನಂತಂದರೆ ಪರೀಕ್ಷಾ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಜೊತೆಗೆ ಮೂವತ್ತೈದು ರೂಪಾಯಿಗಳ ಒಂದು ಪ್ರೊಸೆಸಿಂಗ್ ಫೀಯನ್ನು ಅವರು ಕೊಡಬೇಕಾಗ್ತದೆ ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಗಳು ಮತ್ತು ಪ್ರೊಸೆಸಿಂಗ್ ಫೀ ಮೂವತ್ತೈದು ರೂಪಾಯಿಗಳಿರ್ತದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದರೆ ಸಾಮಾನ್ಯ ಅರ್ಹತೆಯನ್ನು ಹೊಂದಿರುವಂಥ ಏನು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಮಾಜಿ ಸೈನಿಕರ ಏನಿರ್ತಾರಲ್ಲ ಇವರಿಗೆ ಐವತ್ತು ರೂಪಾಯಿಗಳು ಪ್ಲಸ್ ಪ್ರೊಸೆಸಿಂಗ್ ಫೀ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗವೊಂದು ಈ ಒಂದು ಹಾಗೂ ಅಂಗವಿಕಲರು ಈ ಎಲ್ಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದ್ದರೂ ಕೂಡ ಈ ಸಲ ಏನು ಮಾಡಿದರೆ ಈ ಒಂದು ಪ್ರೊಸೆಸಿಂಗ್ ಫೀ ಕಟ್ಟಲೇಬೇಕು ಮೂವತ್ತೈದು ರೂಪಾಯಿಗಳನ್ನು ಕಡ್ಡಾಯವಾಗಿ ಕಟ್ಟಲೇಬೇಕಂತ ಹೇಳ್ತಾರೆ ಹಾಗಾದರೆ ಯಾರು ಈ ಒಂದು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಬರ್ತಿರಲ್ಲ ಗೆಳೆಯರೆ ನೀವು ಮೂವತ್ತೈದು ರೂಪಾಯಿಗಳನ್ನು ಮಾತ್ರ ಕಟ್ಬೋದಾಗಿರ್ತತಿ ಮಾಜಿ ಸೈನಿಕರು ಎಂಬತ್ತೈದು ರೂಪಾಯಿಗಳನ್ನು ಕಟ್ಟಬೇಕು ಸರಿನಾ ಇನ್ನು ವಯೋಮಿತಿ ಏಜ್ ಏಜ್ ಎಷ್ಟಪ್ಪ ಅಂತಂದರೆ ಸಾಮಾನ್ಯ ವರ್ಗದ ಏನು ವಿದ್ಯಾರ್ಥಿಗಳಿರ್ತೀರಿ ಮೂವತ್ತೈದು ವರ್ಷಗಳವರೆಗೆ ಅವರು ಈ ಒಂದು ಪರೀಕ್ಷೆಗೆ ಅಪ್ಲೈ ಮಾಡ್ಬೋದಾಗಿರ್ತದೆ ಇನ್ನು ಪ್ರವರ್ಗ ಟು ಎ ಟು ಬಿ ಹಾಗೂ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳಿರ್ತದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳನ್ನು ನಿಗದಿಪಡಿಸಿರ್ತಾರೆ ಇನ್ನು ವೇತನ ಶ್ರೇಣಿ ಅಂತಂದರೆ ಪ್ರಥಮ ದರ್ಜೆ ಸಹಾಯಕರು ಏನಿದಿರಲ್ಲ ಇವರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಗಳಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗಳ ಒಂದು ವೇತನ ಶ್ರೇಣಿ ಇರ್ತದೆ ಇನ್ನು ಸಹಾಯಕರ ಹುದ್ದೆಗಳಿಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳ ಒಂದು ಇರ್ತದೆ ಹಾಗಾದರೆ ನಾವು ಆಗಲೇ ನೋಡಿದ್ವಿ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಹೌದಾ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಯಾರು ಎಸ್ ಎಸ್ ಎಲ್ ಸಿಯಲ್ಲಿ ಈ ಒಂದು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಂಡಿರುವುದಿಲ್ಲವೋ ಅವರಿಗೆ ಮಾತ್ರ ಈ ಒಂದು ಪತ್ರಿಕೆ ಇರ್ತದೆ ಅವರು ಈ ಒಂದು ಪತ್ರಿಕೆಯನ್ನು ಕಡ್ಡಾಯವಾಗಿ ಬರೀಲೇಬೇಕು ಸೊ ಇದು ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ವಿವರಣಾತ್ಮಕವಾದಂಥ ಪತ್ರಿಕೆ ಆಗಿರ್ತದೆ ಗೆಳೆಯರೆ ಹೌದಾ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕೆಲವು ವಿಷಯಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಇರುವಂತಹ ಪಠ್ಯಕ್ರಮ ಏನು ಅಂತಂದರೆ ವಿಷಯದ ಸಮಗ್ರ ಅರ್ಥೈಸುವಿಕೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕಗಳನ್ನು ನೀಡಲಾಗ್ತದೆ ಪದ ಪ್ರಯೋಗ ಇಲ್ಲಿ ಇಪ್ಪತ್ತೈದು ಅಂಕಗಳು ಇನ್ನು ವಿಷಯ ಸಂಕ್ಷೇಪಣೆ ಇಪ್ಪತ್ತೈದು ಅಂಕಗಳು ಪದಗಳ ಜ್ಞಾನದ ಬಗ್ಗೆ ಚೆಕ್ ಮಾಡ್ತಾರೆ ಇದು ಇಪ್ಪತ್ತೈದು ಅಂಕಗಳು ಲಘು ಪ್ರಬಂಧ ಬರೆಯುವಿಕೆ ಇಪ್ಪತ್ತೈದು ಅಂಕಗಳು ಇನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರಿಸುವುದು ಇದು ಇಪ್ಪತ್ತೈದು ಅಂಕಗಳು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೀತದೆ ಅಂದರೆ ಈ ಒಂದು ಪರೀಕ್ಷೆ ನಡೆಸುವ ಉದ್ದೇಶ ಏನಂತಂದರೆ ಕನ್ನಡ ಬರಲೇಬೇಕು ಹೌದಾ ಸೊ ಕರ್ನಾಟಕದಲ್ಲಿ ಈ ಒಂದು ಹುದ್ದೆ ಇರೋದರಿಂದ ಕನ್ನಡ ಬರಲೇಬೇಕು ಆ ಒಂದು ಉದ್ದೇಶದಿಂದ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಪತ್ರಿಕೆ ಎರಡು ಮತ್ತು ಮೂರು ಹೌದಾ ಇಲ್ಲಿ ಕಡ್ಡಾಯ ಪತ್ರಿಕೆಯನ್ನು ನೋಡಿದ್ವಿ ಯಾವುದು ಕಡ್ಡಾಯ ಕನ್ನಡ ಪರೀಕ್ಷೆ ಅನ್ನುವಂಥದ್ದು ಆಗಲೇ ನಾನು ಹೇಳಿದಂಗೆ ಎಸ್ ಎಸ್ ಎಲ್ ಸಿಯಲ್ಲಿ ಎಸ್ ಎಸ್ ಸಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಯಾರು ಓದಿರುವುದಿಲ್ಲವೋ ಕಲಿತಿರುವುದಲ್ಲೋ ಅವರಿಗೆ ಮಾತ್ರ ಈ ಪರೀಕ್ಷೆ ಇದು ನೂರ ಐವತ್ತು ಅಂಕಗಳದ್ದು ತೊಂಬತ್ತೊಂದು ನಿಮಿಷಗಳ ಒಂದು ಅವಧಿ ಇದು ಋಣಾತ್ಮಕವಾದಂಥ ಪತ್ರಿಕೆ ಆಗಿರ್ತೈತಿ ಇನ್ನು ಮುಂದಿನದಾಗಿ ಪತ್ರಿಕೆ ಎರಡು ಕಂಡು ಬರ್ತದೆ ಗೆಳೆಯರೇ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಓಕೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಈ ಎರಡು ಪತ್ರಿಕೆಯಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು ಒಂದನ್ನು ಆಯ್ಕೆ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಏನಂತಂದರೆ ನೀವು ಏನು ಪರೀಕ್ಷೆ ಬರಿತಿರ್ತಾರಲ್ಲ ಪರೀಕ್ಷೆ ಬರೆಯುವಂತಹ ಸಮಯದಲ್ಲಿ ಓ ಎಮ್ ಆರ್ ಶೀಟ್ ಕೊಟ್ಟಿರ್ತಲ್ಲ ಓ ಎಮ್ ಆರ್ ಶೀಟ್ನಲ್ಲೂ ಕೂಡ ಏನಪ್ಪ ಅಂತಂದರೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಅದರ ಮುಂದ್ಗಡೆ ಡಾಟ್ಗಳನ್ನು ಕೊಟ್ಟಿರ್ತಾರೆ ಸೊ ಯಾವುದನ್ನು ನೀವು ಬರಿತಿರ್ತೀರಿ ಅದನ್ನು ಏನಪ್ಪ ಅಂದ್ರೆ ರೌಂಡ್ ಅಪ್ ಮಾಡಬೇಕು ಸಪೋಸ್ ನೀವು ಈ ಏನಾದರೂ ಇದನ್ನು ಬಿಟ್ಟ್ರಿ ಅಂತಂದರೆ ನಿಮ್ಮ ಒಂದು ಪತ್ರಿಕೆ ಅಸಿಂಧುವಾಗ್ತದೆ ಅಂತ ಹೇಳ್ತಾರೆ ಸರಿನಾ ಸೊ ಇದನ್ನು ಕೂಡ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ಹಾಗಾಗಿ ನೀವು ಯಾವಾಗ ಎಕ್ಸಾಮ್ ಬರೀತಾ ಇರ್ತೀರೋ ಆವಾಗ ಇದನ್ನು ತಪ್ಪದೇ ಮೆನ್ಷನ್ ಮಾಡಿ ನೀವು ಸಾಮಾನ್ಯ ಕನ್ನಡ ತೆಗೆದುಕೊಂಡಿದ್ರೆ ಅದ್ರ ಮುಂದೆ ಏನಪ್ಪ ಅಂದ್ರೆ ಈ ಥರ ಮ ರೌಂಡಪ್ ಮಾಡಿ ಸಾಮಾನ್ಯ ಇಂಗ್ಲೀಷ್ ತೆಗೆದುಕೊಂಡಿದ್ರೆ ಈ ಥರ ಮಾಡಬೇಕು ಸರಿನಾ ಇನ್ನು ಒಟ್ಟು ಅಂಕಗಳು ಎಷ್ಟು ಅಂತಂದರೆ ನೂರು ಅಂಕಗಳ ಒಂದು ಪತ್ರಿಕೆದಾಗಿರ್ತತಿ ತೊಂಬತ್ತು ನಿಮಿಷಗಳ ಸಮಯ ಅಂದರೆ ಒಂದೂವರೆ ಗಂಟೆಗಳು ಇಲ್ಲಿ ವಸ್ತುನಿಷ್ಠ ಬಹು ಆಯ್ಕೆಯ ಪತ್ರಿಕೆ ಇದಾಗಿರ್ತತಿ ಇನ್ನು ಪತ್ರಿಕೆ ಮೂರು ಸಾಮಾನ್ಯ ಭಾಷೆ ಅಥವಾ ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಪತ್ರಿಕೆದಾಗಿದ್ದು ನೂರು ಅಂಕಗಳದ್ದಾಗಿದ್ದು ತೊಂಬತ್ತು ನಿಮಿಷಗಳ ಸಮಯ ಇಲ್ಲಿರ್ತದೆ ಇದು ಕೂಡ ವಸ್ತುನಿಷ್ಠ ಬಹು ಆಯ್ಕೆಯ ಒಂದು ಪತ್ರಿಕೆ ಆಗಿರ್ತದೆ ಯಾರು ಈ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೆಯೋದಲ್ಲೋ ಅವರಿಗೆ ಈ ಎರಡು ಪತ್ರಿಕೆಗಳ ಮಾತ್ರ ಇರ್ತವೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಪ್ಪಂದರೆ ಈ ಕರ್ನಾಟಕದಲ್ಲಿ ಓದಿದರೂ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲ್ತಿರ್ತೀರಿ ಹಾಗಾಗಿ ನಿಮಗೆ ಈ ಎರಡು ಪತ್ರಿಕೆಗಳ ಮಾತ್ರ ಇರ್ತವೆ ಇದರ ಮೇಲೆ ನಿಜ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಅಂಕಗಳನ್ನು ಗಳಿಸಬಹುದು ಸೊ ಮುಂದಿನದಾಗಿ ನೋಡೋಣ ಪಠ್ಯಕ್ರಮವನ್ನು ಸೊ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಐದರ ಸಾಮಾನ್ಯ ಕನ್ನಡ ಆರ್ ಸಾಮಾನ್ಯ ಇಂಗ್ಲೀಷ್ ಇದರಲ್ಲಿ ಯಾವುದನ್ನು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಪತ್ರಿಕೆಯನ್ನು ಬರೆಯಬಹುದು ಇಲ್ಲಿ ಏನಂತಂದರೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆನೇ ಇದಲ್ಲ ಇದು ವಿಶ್ವವಿದ್ಯಾಲಯದಲ್ಲಿ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರುವಂತಹ ಒಂದು ವಿದ್ಯಾರ್ಥಿಗೆ ಕೇಳಬೇಕಾಗಿರುವಂತಹ ಅವನ ಮಟ್ಟಕ್ಕೆ ಅವನ ಒಂದು ಜ್ಞಾನ ಮಟ್ಟಕ್ಕೆ ತಕ್ಕನಾದಂತಹ ವಿಚಾರಗಳನ್ನು ಪರೀಕ್ಷೆಗಳಲ್ಲಿ ಕೇಳಲಾಗ್ತದೆ ಅಂತಂದರೆ ಕನ್ನಡ ಅಥವಾ ಇಂಗ್ಲೀಷ್ ವ್ಯಾಕರಣವನ್ನು ಕೇಳಲಾಗ್ತದೆ ಶಬ್ದ ಸಂಪತ್ತಿನ ಬಗ್ಗೆ ಪ್ರಶ್ನೆಗಳು ಕಂಡು ಬರ್ತವೆ ಕಾಗುಣಿತದ ಬಗ್ಗೆ ಸಮನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು ಈ ಒಂದು ವಿಚಾರಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ನಾವು ಕಾಣಬಹುದು ಇನ್ನು ಕವಿಗಳ ಪರಿಚಯ ಕೂಡ ಇರ್ತದ ಸೊ ಒಟ್ಟಾರೆಯಾಗಿ ಕನ್ನಡ ಇತ್ತು ಅಂತಂದರೆ ಕನ್ನಡ ವ್ಯಾಕರಣ ಅಥವಾ ಭಾಷೆಗೆ ಸಂಬಂಧಿಸಿದಂತೆ ಅಥವಾ ಇಂಗ್ಲೀಷ್ ಇತ್ತು ಅಂದರೆ ಇಂಗ್ಲೀಷ್ ವ್ಯಾಕರಣ ಅಥವಾ ಇಂಗ್ಲೀಷ್ ಭಾಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಾಣ್ಬೋದಾಗಿರ್ತತಿ ಇದರ ನಂತರ ಏನಂತಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಹೌದಾ ಸೊ ಸಾಮಾನ್ಯ ಜ್ಞಾನ ಪತ್ರಿಕೆ ಎಲ್ರಿಗೂ ಕೂಡ ಒಂದೇ ಆಗಿರ್ತೈತಿ ಇಲ್ಲಿ ಏನು ಅಂತಂದರೆ ಪದವಿ ಮಟ್ಟಕ್ಕೆ ಹೌದಾ ಒಬ್ಬ ವಿದ್ಯಾರ್ಥಿ ಪದವಿ ಮಟ್ಟಕ್ಕೆ ಅವನಿಗೆ ಇರಬೇಕಾದಂತಹ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದು ಕನಿಷ್ಠ ವಿದ್ಯಾ ಮಟ್ಟಕ್ಕೆ ಸಮನಾಗಿರುವಂತಹ ವಿಷಯಗಳನ್ನು ಪ್ರಶ್ನೆಗಳನ್ನು ಇಲ್ಲಿ ಕೇಳಾಗ್ತದ ಇಲ್ಲಿ ಕಂಡು ಬರುವಂತಹ ವಿಷಯಗಳು ಅಂತಂದ್ರೆ ಭಾರತದ ಸಂವಿಧಾನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಭಾರತದ ಸಾಮಾನ್ಯ ಹಾಗೂ ಆರ್ಥಿಕ ಭೂಗೋಳಶಾಸ್ತ್ರದ ಇತ್ತೀಚಿನ ಘಟನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದ ಇನ್ನು ದೈನಿಕ ಜೀವನದಲ್ಲಿ ನಡೆಯುವಂಥ ಒಂದು ವಿಜ್ಞಾನದ ಬಗ್ಗೆ ಪ್ರಶ್ನೆಗಳು ಕಂಡುಬರ್ತವೆ ಇದೇ ಇತ್ತೀಚಿನ ಘಟನೆಗಳು ಅಥವಾ ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಶ್ನೆಗಳು ಕಂಡುಬರ್ತವೆ ಇನ್ನು ಒಬ್ಬ ವಿದ್ಯಾವಂತ ವ್ಯಕ್ತಿ ತನ್ನ ಜೀವನದಲ್ಲಿ ಗಮನಿಸಬಹುದಾದಂಥ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಕಂಡುಬರ್ತಾವೆ ಹೌದಾ ಸೊ ನೀವು ಏನು ಮಾಡಬೇಕು ಅಂತಂದರೆ ಎಫ್ ಡಿ ಎ ಎಫ್ ಡಿ ಎ ಅಥವಾ ಎಸ್ ಡಿ ಎರಡು ಪತ್ರಿಕೆಗಳನ್ನು ಬಿಡಿಸ್ಬೋದು ಈ ಹಿಂದೆ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬನ್ನಿ ಸೊ ಇದು ಏನಾಗುತ್ತೆ ಯಾವ ಯಾವ ಟಾಪಿಕ್ನಲ್ಲಿ ಇವೇನು ಟಾಪಿಕ್ಗಳಿದಾವಲ್ಲ ಈ ಒಂದು ಯಾವ ಯಾವ ಟಾಪಿಕ್ನಲ್ಲಿ ಎಷ್ಟು ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ಯದ ಅನ್ನೋದನ್ನು ಮನ್ಕೊಂಡಾಗ ಏನಾಗತ್ತಾ ನೀವು ಯಾವ ಥರ ಅಧ್ಯಯನ ಮಾಡಬೇಕು ನಿಮ್ಮದೇ ಆದಂಥ ಒಂದು ಪಠ್ಯಕ್ರಮವನ್ನು ರಚಿಸಿಕೊಂಡು ನಿಮ್ಮದೇ ಆದಂಥ ಒಂದು ಬ್ಲೂ ಪ್ರಿಂಟನ್ನು ಹಾಕಿಕೊಂಡು ನೀವು ಓದ್ಕೋಬೇಕಾಗ್ತದೆ ಸೊ ಇದಕ್ಕೂ ಕೂಡ ನಮ್ಮ ಅನ್ ಅಕಾಡೆಮಿ ನಿಮ್ಗೆ ತುಂಬ ಹೆಲ್ಪ್ ಮಾಡ್ತದೆ ಹೌದಾ ಅನ್ ಅಕಾಡೆಮಿಲಿ ಈಗಾಗಲೇ ಎಫ್ ಡಿ ಎ ಮತ್ತು ಸಿ ಡಿ ಎ ಒಂದು ಕೋರ್ಸನ್ನು ಲಾಂಚ್ ಮಾಡ್ಲಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಅಂತಂದರೆ ಲಾಂಚ್ ಮಾಡ್ತಿದ್ದಾರೆ ಇನ್ನೊಂದು ಕೋರ್ಸನ್ನು ಸೊ ಇದು ನಿಮಗೆ ತುಂಬ ಸಹಾಯಕವಾಗ್ತದೆ ಗೆಳೆಯರಿ ಸರಿನಾ ಸೊ ಅನ್ ಅಕಾಡೆಮಿ ಹಾಗಾದರೆ ಅನ್ ಅಕಾಡೆಮಿ ಅಂದರೆ ಏನು ಅನ್ ಅಕಾಡೆಮಿ ಇದು ಭಾರತದ ಅತಿ ದೊಡ್ಡ ಒಂದು ಲೈವ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಇಲ್ಲಿ ಶಿಕ್ಷಕರು ಲೈವ್ ಆಗಿ ಬಂದು ಟೀಚ್ ಮಾಡ್ತಾ ಇರ್ತಾರೆ ಹೌದಾ ಸೊ ಹೇಗೆ ನೀವು ತರಬೇತಿಯನ್ನು ಪಡೀತಿರೋ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಅದೇ ರೀತಿಯಾದಂತಹ ಅನುಭವವನ್ನು ನೀವು ನಿಮ್ಮ ಮನೆಯಲ್ಲೇ ಪಡ್ಕೊಂತೀರಿ ಗೆಳೆಯರೆ ಅದು ಕೂಡ ನಿಮ್ಮ ಮೊಬೈಲ್ನಿಂದ ಹೌದಾ ಸೊ ಒಂದು ನೀವು ಥಿಂಕ್ ಮಾಡಿ ಸಪೋಸ್ ನೀವೇನಾದರೂ ಕೂಡ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟ್ರ್ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ಅದು ನಿಮ್ಮೂರಲ್ಲೇ ಆಗಿರೋದಿಲ್ಲ ಹೌದಾ ಸೊ ನೀವು ಬೇರೆ ಊರಿಗೆ ಹೋಗ್ತೀರಾ ಬೇರೆ ಊರಿಗೆ ಹೋದಾಗ ಅಲ್ಲಿ ಊರಿಗೆ ಹೋಗುವಂತಹ ಖರ್ಚು ಹೌದಾ ತದನಂತರ ಆ ಕೋಚಿಂಗ್ ಸೆಂಟರ್ ಮಿನಿಮಮ್ ಮಿನಿಮಮ್ ಅಂತಂದ್ರೆ ಈ ಎಫ್ ಡಿ ಎ ಈಗೇನು ಆಗಿದೆ ಅಂತಂದ್ರೆ ಅದಕ್ಕೆ ಮಿನಿಮಮ್ ಏನಪ್ಪ ಅಂದ್ರೆ ಎಂಟು ಸಾವಿರ ರೂಪಾಯಿ ಇರ್ತದೆ ಎಷ್ಟು ಡ್ಯೂರೇಷನ್ ಟೈಮಿಂಗ್ ಅಂದರೆ ಟೂ ಮಂತ್ಸು ಹೌದಾ ಟೂ ಮಂತ್ಸಿಗೆಲ್ಲ ಏನಪ್ಪ ಅಂದ್ರೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಡ್ತೀರಿ ಆಮೇಲೆ ಅಲ್ಲಿ ಇರೋದಕ್ಕೆ ನೀವು ಏನಪ್ಪ ಅಂದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅದಕ್ಕೆ ಮತ್ತೆ ಖರ್ಚಾಗ್ತದೆ ಹೌದಾ ಒಟ್ಟಾರೆಯಾಗಿ ನೀವು ಏನು ಮಾಡ್ತೀರಾ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನು ಕಳೀತೀರಾ ಹೌದಾ ಆದರೆ ಅನ್ನ ಅಕಾಡೆಮಿ ಏನು ಮಾಡ್ತಿದ್ರೆ ನೀವು ಇರುವಂತಹ ಸ್ಥಳದಲ್ಲಿ ನಿಮಗೆ ಎಲ್ಲ ಒಂದು ಸೌಲಭ್ಯಗಳನ್ನು ಕಲ್ಪಿಸಿ ಕೊಡ್ತಾ ಇದೆ ಹೋದ ಅದರಲ್ಲೂ ಕೂಡ ಟಾಪ್ ಎಜುಕೇಟರ್ಗಳು ಟಾಪ್ ಎಜುಕೇಟರ್ಗಳು ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅನ್ ಅಕಾಡೆಮಿ ಏನು ಮಾಡಿದೆ ಪ್ಲಸ್ ಸಬ್ಸ್ಕ್ರಿಪ್ಷನನ್ನು ಹೊರತಂದಿದೆ ಹಾಗಾದರೆ ಏನಪ್ಪ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನೋಂಥದ್ದು ಸೊ ಈ ಒಂದು ಪ್ಲಸ್ ಸಬ್ಸ್ಕ್ರಿಪ್ಷನ್ ಏನಿದೆಯಲ್ಲ ಇದು ಇಲ್ಲಿ ನಿಮ್ಗೆ ಏನಾಗ್ತತಿ ಎಜುಕೇಟರ್ಸ್ ಏನಿರ್ತಲ್ಲ ಅವರಿಂದ ನಿಮ್ಗೆ ನೋಟ್ಸ್ ಸಿಗ್ತದೆ ಪಿ ಡಿ ಎಫ್ ಮಾದರಿ ಇಲ್ಲಿ ನೋಟ್ಸ್ ಸಿಗ್ತದೆ ಆಮೇಲೆ ವಿಸ್ ಸಿಕ್ತದ ಮತ್ತು ನಿಮ್ಮ ಡೌಟ್ಗಳು ಏನೇ ಇದ್ದರೂ ಆ ಡೌಟ್ಗಳನ್ನು ಅವ್ರು ಕ್ಲಿಯರ್ ಮಾಡ್ತಾರೆ ಇನ್ನು ಟೆಸ್ಟ್ ಸಿರೀಸ್ ಇರ್ತದೆ ಇದಕ್ಕೂ ಕೂಡ ನೀವು ಅಟೆಂಡ್ ಆಗ್ಬೋದು ಸಪೋಸ್ ಏನಾದರೂ ನೀವು ಲೈವ್ ಕ್ಲಾಸ್ ಲೈವ್ ಕ್ಲಾಸ್ ಅಂತಂದರೆ ನೀವು ಕೋಚಿಂಗ್ ಸೆಂಟ್ರಲ್ಲಿ ಏನು ಕೂತ್ಕೊಂಡು ಕಲಿತಿರ್ತಾರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಲೈವ್ ಆಗಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು ನಿಮ್ಮ ಮೊಬೈಲ್ನ ಆ್ಯಪ್ನ ಮೂಲಕ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಇದೆ ಅದರ ಮೂಲಕ ನೀವು ಕಲಿಬಹುದು ಹೌದಾ ಸೊ ನೀವು ಕುಂತಂಥ ಸ್ಥಳದಿಂದಲೇ ಅದು ಕೂಡ ನಿಮ್ಮ ಮನೆಯಲ್ಲೇ ನೀವು ಕಲಿಬೋದು ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಶಿಕ್ಷಕರಿಗೆ ಕೇಳ್ಬೋದು ಅವರೇ ನಿಮ್ಮ ಒಂದು ದ ಡೌಟ್ಗಳಿಗೆ ಏನಪ್ಪ ಅಂದರೆ ಕ್ಲಿಯರ್ ಮಾಡ್ತಾರೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಹೌದಾ ಸೊ ಕೆ ಪಿ ಎಸ್ ಸಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಏನಿದೆ ಅಲ್ಲ ಇಲ್ಲಿ ನೀವು ಕೆ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಸ್ ಡಿ ಎಫ್ ಡಿ ಎಗೆ ಸಂಬಂಧಿಸಿದಂತೆ ಹೌದಾ ಪಿ ಡಿ ಒ ಟಿ ಇ ಟಿ ಮುಂತಾದ ಪರೀಕ್ಷೆಗಳಿಗೆ ನೀವು ಇಲ್ಲಿ ಮಾಹಿತಿಗಳನ್ನು ಪಡಿತೀರಿ ಇಲ್ಲಿ ಟಾಪ್ ಎಜುಕೇಟರ್ಗಳು ಏನಪ್ಪ ಅಂದರೆ ಟೀಚ್ ಮಾಡ್ತಾ ಇದ್ದಾರೆ ಕೆ ಎಸ್ ಟಾಪರ್ಸ್ ಟೀಚ್ ಮಾಡ್ತಾಯಿದ್ದಾರೆ ಐ ಎ ಎಸ್ ಮತ್ತು ಕೆ ಎಸ್ ಇಂಟರ್ವ್ಯೂವನ್ನ ಅಟೆಂಡ್ ಆಗಿ ಬಂದಿರುವಂತಹ ಕ್ಯಾಂಡಿಡೇಟ್ಸ್ ಕೂಡ ಟೀಚ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಏನಂತಾರೆ ಫೈ ಇಯರ್ಸ್ ಹೌದಾ ಫೈವ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಶಿಕ್ಷಕರು ಕೂಡ ಇಲ್ಲಿ ಟೀಚ್ ಮಾಡ್ತಾ ಇರ್ತಾರೆ ಸೊ ಇಂಥ ಒಂದು ಟೀಚರ್ಗಳಿಂದ ಎಜುಕೇಟರ್ಗಳಿಂದ ನೀವು ಉತ್ತಮವಾದಂತಹ ಲರ್ನಿಂಗನ್ನು ಪಡ್ಕೊತೀರಿ ಸೊ ಇಲ್ಲಿ ಇಂಟ್ರ್ಯಾಕ್ಟಿವ್ ಕ್ಲಾಸಸ್ ಇರ್ತದೆ ಲೈವ್ ಕ್ಲಾಸಸ್ಗಳು ಹೌದಾ ಟಾಪ್ ಎಜುಕೇಟರ್ಗಳಿಂದ ಮೂವತ್ತಕ್ಕೂ ಹೆಚ್ಚು ಪರೀಕ್ಷೆಗಳಿಗೆ ಇದು ಉಪಯುಕ್ತವಾಗಿದೆ ಸೊ ಸಬ್ಜೆಕ್ಟ್ ವೈಸ್ ಕೂಡ ಏನಪ್ಪಂದರೆ ಲೆಕ್ಚರ್ಸ್ ಇರ್ತದ ಟೀಚರ್ಗಳು ಟೀಚ್ ಮಾಡ್ತಿರ್ತಾರೆ ಸೊ ಬೇರೆ ಬೇರೆ ಸಬ್ಜೆಕ್ಟ್ಗಳಿಂದ ಕೂಡ ನೀವು ಏನು ಮಾಡ್ಬೋದು ಒಂದೊಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಕೂಡ ಲೈವ್ ವಿಡಿಯೋಗಳನ್ನು ನೋಡ್ಬೋದಾಗಿರ್ತತಿ ಸೊ ಟಾಪ್ ಎಜುಕೇಟರ್ಗಳು ಕೂಡ ಟೀಚ್ ಮಾಡ್ತಿರ್ತಾರೆ ಈಗಾಗಲೇ ನಾವು ಏನು ಮಾಡಿದ್ದೀವಿ ಕೆ ಎಸ್ ಪ್ರಿಲಿಯಮ್ಸ್ ಮತ್ತು ಎಫ್ ಡಿ ಎಸ್ ಎ ಡಿಗೆ ಸಂಬಂಧಿಸಿದಂತೆ ಕೋರ್ಸ್ಗಳನ್ನು ಲಾಂಚ್ ಮಾಡಿದ್ದೀವಿ ಈ ಒನ್ ಪಿ ಎಸ್ ಐಗೂ ಸಂಬಂಧಿಸಿದಂತೆ ಒಂದು ಕೋರ್ಸ್ ಲಾಂಚ್ ಆಗಿದೆ ಸೊ ಇನ್ ಕಮಿಂಗ್ ಡೇಸಲ್ಲಿ ಈಗ ಎಫ್ ಡಿ ಏನು ಅನೌನ್ಸ್ ಆಯ್ತಲ್ಲ ಈ ಎಫ್ ಡಿ ಗೆ ಸಂಬಂಧಿಸಿದಂತೆ ಹೊಸ ಕೋರ್ಸ್ ಕೂಡ ಲಾಂಚ್ ಆಗೋದಿದೆ ಹೌದಾ ಅದಕ್ಕೂ ಕೂಡ ನೀವು ಆಕ್ಸಸ್ ಮಾಡ್ಬೋದಾಗಿರ್ತತಿ ಜೊತೆಗೆ ನಾನು ಕೂಡ ಏನಪ್ಪ ಅಂತಂದರೆ ಕ್ಯಾಪ್ಸುಲ್ ಕೋರ್ಸ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಒಂದು ಕೋರ್ಸನ್ನು ತೆಗೆದುಕೊಂಡಿದ್ದೆ ಈ ಜನವರಿ ತಿಂಗಳಲ್ಲಿ ಸೊ ಇದನ್ನು ಕೂಡ ನೀವು ವಾಚ್ ಮಾಡಬಹುದು ಜೊತೆಗೆ ನಾನು ಏನಂತಂದರೆ ಸಾಮಾನ್ಯ ಕನ್ನಡ ಹೌದಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಒಂದು ಸಂಪೂರ್ಣವಾದಂಥ ಒಂದು ಕೋರ್ಸನ್ನು ತೆಗೆದುಕೊಂಡಿದ್ದೆ ಅದು ಡಿಶೆಂಬರ್ ತಿಂಗಳಲ್ಲಿ ಎಫ್ ಡಿ ಎ ಮೇನ್ ಥಿಂಗ್ ಆಗಿ ಎಫ್ ಡಿ ಎ ಮತ್ತು ಎಸ್ ಡಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಸಂಬಂಧಿಸಿದಂತೆಯೇ ಸಂಪೂರ್ಣವಾದಂತಹ ವ್ಯಾಕರಣವನ್ನು ನಾನು ಅಲ್ಲಿ ತೆಗೆದುಕೊಂಡಿದ್ದೆ ಈ ಒಂದು ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗಳಲ್ಲಿ ಯಾವ ಯಾವ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ಥರ ಒಂದು ವ್ಯಾಕರಣವನ್ನು ಕೇಳ್ತಾರೆ ಅನ್ನೋದ್ರ ಮೇಲೆ ಒಂದು ಸಂಪೂರ್ಣವಾದಂಥ ಕೋರ್ಸ್ ಇತ್ತು ನೀವು ಜಾಯ್ನ್ ಆದರೆ ಈ ಕೋರ್ಸನ್ನು ಕೂಡ ನೋಡ್ಕೋಬೋದಾಗಿರ್ತೈತಿ ಇದಾಗಲೇ ವಿಡಿಯೋಗಳಿರ್ತವೆ ಅದನ್ನು ಕೂಡ ನೋಡ್ಬೋದು ಸೊ ಇನ್ ಕಮಿಂಗ್ ಡೇಸಲ್ಲಿ ಸ್ಪೆಷಲ್ ಕ್ಲಾಸ್ ಕೂಡ ಕೆಲವೊಂದು ನಾನು ಮಾಡ್ತೀನಿ ಅದ್ರ ಜೊತೆಗೆ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಎಷ್ಟು ಚಾಪ್ಟರ್ಗಳಿದ್ದಾವೆ ಅಷ್ಟು ಚಾಪ್ಟರ್ ಮೇಲೆ ಎಮ್ ಸಿ ಕ್ಯೂಸ್ಗಳನ್ನು ಕೂಡ ನಾನಲ್ಲಿ ಕೇಳಿದ್ದೀನಿ ಹೌದಾ ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಎಜುಕೇಟರ್ಗಳು ಕೂಡ ಟೀಚ್ ಮಾಡ್ತಾರೆ ನೀವು ಒಂದು ಈ ಅನ್ನ ಕಡೆ ಮೇನಿದೆಲ್ಲ ಇದರ ಒಂದು ಸ್ಪೆಷಾಲಿಟಿ ಏನಂತಂದರೆ ನೀವು ಏನಾದರೂ ಸಬ್ಸ್ಕ್ರಿಪ್ಷನ್ ಕೊಟ್ಟು ಜಾಯಿನ್ ಆದ್ರಿ ಅಂತಂದರೆ ಎಲ್ಲ ಎಷ್ಟು ಟ್ವೆಂಟಿ ಪ್ಲಸ್ ಟ್ವೆಂಟಿ ನೈನ್ ಪ್ಲಸ್ ಓಕೆ ಟ್ವೆಂಟಿ ನೈನ್ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಆ ಎಲ್ಲ ಎಜುಕೇಟರ್ಗಳ ಪಾಠಗಳನ್ನು ನೀವು ನೋಡಬಹುದಾಗಿರ್ತತಿ ಅದು ಲೈವ್ ಆಗಿ ಕೂಡ ನೋಡಬಹುದು ಅಥವಾ ಲೈವ್ ಸೆಷನ್ ಮುಗಿದ ಮೇಲೂ ಕೂಡ ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದಾಗಿರ್ತೈತಿ ಹೌದಾ ಸೊ ಇದು ಏನಪ್ಪ ಅಂತಂದ್ರೆ ಇದು ಒಂದು ಉತ್ತಮ ವಿಶೇಷತೆ ಅಂತ ಹೇಳ್ಬೋದು ಆಮೇಲೆ ಸಬ್ಜೆಕ್ಟ್ ವೈಸ್ ನಿಮಗೆ ವಿಡಿಯೋಸ್ಗಳು ಸಿಗ್ತವೆ ಹಿಸ್ಟ್ರಿ ಎಕನಾಮಿ ಪಾಲಿಟಿ ಎಕಾಲಜಿ ಸೈನ್ಸ್ ಹೌದಾ ಹಾಗಾದರೆ ನೀವು ಏನು ಮಾಡಬೇಕು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಡೌನ್ಲೋಡ್ ಮಾಡಿಕೊಂಡ ನಂತರ ಏನು ಮಾಡ್ತೀರಾ ಈ ಮೂರು ಗೆರೆಗಳಿದ್ದಾವಲ್ಲ ಮೆನು ಗೆರೆಗಳಂತ ಕರಿತೀವಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಮಾಡಿದ ಮೇಲೆ ಏನಾಗ್ತದೆ ಈ ಥರ ಪೇಜ್ ಓಪನ್ ಆಗುತ್ತೆ ಹೌದಾ ಸೊ ಇಲ್ಲಿ ಪ್ಲಸ್ ಅಂತ ಬಟನ್ ಇರ್ತದಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ ಮಾಡಿದ ತಕ್ಷಣ ಏನಾಗ್ತದೆ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತದೆ ಪೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನು ಮಾಡ್ಬೋದು ಒಂದು ತಿಂಗಳಾಗಿರ್ಬೋದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಸಬ್ಸ್ಕ್ರಿಪ್ಷನ್ಗಳಿರ್ತವೆ ಒಂದು ವರ್ಷದ ಕೂಡ ಇದೆ ನೀವು ಒಂದು ತಿಂಗಳಿಗೆ ಇಲ್ಲೇನು ತೊಗೊಂಡ್ರಿ ಅಂತಂದರೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಐತಿ ಬಟ್ ಒಂದು ವರ್ಷದ ನೀವು ಕೋರ್ಸನ್ನು ತೆಗೆದುಕೊಂಡ್ರೆ ನಿಮ್ಗೆ ಒಂದು ತಿಂಗಳಿಗೆ ಐದುನೂರ ಎಂಬತ್ಮೂರು ಅಥವಾ ಇನ್ನೂ ಇದಕ್ಕಿಂತ ಕಡಿಮೆನೂ ಕೂಡ ಬೀಳ್ತದೆ ಯಾವಾಗ ನೀವು ನನ್ನ ಒಂದು ಕೋಡನ್ನು ಅಪ್ಲೈ ಮಾಡಿದಾಗ ರಮೇಶ್ ಲೈವ್ ರಮೇಶ್ ಲೈವ್ ಅನ್ನುವಂಥ ಕೋಡನ್ನು ಅಪ್ಲೈ ಮಾಡ್ತೀರಿ ಅಂತಂದರೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇಲ್ಲಿ ನಿಯರ್ಲಿ ಫೈವ್ ಸಿಕ್ಸ್ಟಿ ಟು ಫೈವ್ ಫಿಫ್ಟಿ ಒನ್ ಪರ್ ಮಂತ್ ಬೀಳ್ತದೆ ಒಂದು ವರ್ಷಕ್ಕೆ ತೆಗೆದುಕೊಂಡ್ರೆ ಹೌದಾ ಸೊ ಯಾವುದನ್ನು ಚೂಸ್ ಮಾಡ್ತೀರ ಚೂಸ್ ಮಾಡಿ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡಿ ಅವಾಗ ಏನಾಗತ್ತಾ ಈ ಥರ ಪೇಜ್ ಓಪನ್ ಆಗತ್ತಾ ಇಲ್ಲಿ ಎಂಟರ್ ರೆಫ್ರಲ್ ಕೋಡ್ ಅಂತ ಇದೆ ಅವಾಗೇನು ಮಾಡ್ತೀರಾ ರಮೇಶ್ ಲೈವ್ ಅಂತೇಳಿ ಏನು ಮಾಡಿ ಕೋಡನ್ನು ಹಾಕೊಳ್ಳಿ ರಮೇಶ್ ಲೈವ್ ಕೋಡನ್ನು ಹಾಕೊಂಡು ಅಪ್ಲೈ ಬಟನನ್ನು ಒತ್ತಿ ಫ್ರೆಂಡ್ಸ್ ಅವಾಗ ಅವಾಗೇನಾಗತ್ತಾ ಸಪೋಸ್ ಇಲ್ಲಿ ನೋಡಿ ವ ಸೆವೆನ್ ತೌಸಂಡ್ ಇತ್ತು ಅಂತ ತಿಳ್ಕೊಳ್ಳಿ ಅವಾಗ ಅವಾಗೇನಾಗತ್ತಾ ಇಲ್ಲಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತ ಅದಾ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತಾ ಇಲ್ಲೊಂದು ಮೆಸೇಜ್ ಬರ್ತದ ಕಂಗ್ರಾಚ್ಯುಲೇಷನ್ ಯುವರ್ ಕೋಡ್ ಈಸ್ ಅಪ್ಲೈಡ್ ಹೇಳಿ ಸೊ ಇವಾಗ ಏನು ಮಾಡ್ತೀರಿ ಎಲ್ಲಿಗೆ ನೋಡಿ ಪ್ರಸೀ ಟು ಪೇಮೆಂಟ್ ಅನ್ನುವಂಥ ಬಟನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಪೇಮೆಂಟ್ ಮೋಡಿಗೆ ಹೋಗ್ತದೆ ಅಲ್ಲಿ ನೀವು ಗೂಗಲ್ ಪೇಮೆಂಟ್ ಆಗಿರ್ಬೋದು ನಿಮ್ಮ ಪೇ ಟಿ ಎಮ್ ಆಗಿರ್ಬೋದು ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯಾವುದನ್ನಾದರೂ ಕೂಡ ಯೂಸ್ ಮಾಡಿಕೊಂಡು ನೀವು ಪ್ಲಸ್ಗೆ ಜಾಯ್ನ್ ಆಗ್ಬೋದಾಗಿರ್ತೈತಿ ಈ ರೀತಿ ಪ್ಲಸ್ಗೆ ಜಾಯ್ನ್ ಆಗುವ ಮೂಲಕ ನೀವು ಎಲ್ಲವನ್ನು ಕಲಿಬೋದಾಗಿರ್ತೈತಿ ಸೊ ಇದು ಏನಂತಂದರೆ ಅನ್ ಅಕಾಡೆಮಿಯ ಆಗಿರ್ತೈತಿ ಈಗಾಗಲೇ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಎಜುಕೇಟರ್ಗಳು ಈಚ್ ಸಬ್ಜೆಕ್ಟ್ ವೈಸ್ ಟೀಚ್ ಮಾಡ್ತಿದ್ದಾರೆ ಇಲ್ಲಿ ಎಫ್ ಡಿ ಎಸ್ ಡಿ ಎ ಬ್ಯಾಚ್ ಕೂಡ ಸದ್ಯ ಇದೆ ಹೌದಾ ಇನ್ ಕಮಿಂಗ್ ಡೇಸ್ ಒಳಗೆ ಏನಂತಂದರೆ ಎಫ್ ಡಿ ಎ ಬ್ಯಾಚನ್ನು ಲಾಂಚ್ ಮಾಡಲಾಗ್ತಾ ಇದೆ ಇನ್ ಕೆ ಎಸ್ ಕೆ ಎಸ್ ಟಾಪರ್ಸ್ ಕೂಡ ಇದಾರಲ್ಲ ಆ ಕೆ ಎಸ್ ಟಾಪರ್ಸ್ ಕೂಡ ಟೀಚ್ ಮಾಡ್ತಿದ್ದಾರೆ ನಿಮ್ಗೆ ಈಗ ಎಟ್ ಪ್ರೆಸೆಂಟ್ ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಏನಂತಂದರೆ ಕೆ ಎಸ್ ಕೆ ಎಸ್ ಒಂದು ಕೋರ್ಸನ್ನು ಹೊಸದಾಗಿ ಮತ್ತೆ ಮಾಡ್ತಾ ಇದ್ದೀವಿ ಜೊತೆಗೆ ಎಫ್ ಡಿ ಎ ಎಫ್ ಡಿ ಎ ಕೋರ್ಸನ್ನು ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ರೆಡಿ ಈಗ ಎಫ್ ಡಿ ಎ ಮತ್ತು ಎಸ್ ಡಿ ಎ ಮತ್ತು ಕೆ ಎಸ್ ಬ್ಯಾಚ್ ಇದೆ ಕೆ ಎಸ್ ಪ್ರಿಲಿಮ್ಸ್ ಬ್ಯಾಚ್ ಸೊ ನೀವೇನಾದರೂ ಜಾಯ್ನ್ ಆದರೆ ನೀವು ಇಲ್ಲಿ ಎಫ್ ಡಿ ಎ ಸಂಬಂಧಿಸಿದಂತೆಯೂ ಓದಬಹುದು ಕೆ ಎಸ್ಗೆ ಸಂಬಂಧಿಸಿದಂತನೂ ಕೂಡ ಓದಬಹುದು ಹೌದಾ ಎರಡೂ ಪ್ರಿಪ್ರೇಷನ್ ಕೂಡ ನೀವು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಬಹುದಾಗಿರ್ತೈತಿ ಹಾಗಾಗಿ ಇದು ಒಂದು ಒಳ್ಳೆಯ ಅವಕಾಶ ಮರೀದೆ ಜಾಯ್ನ್ ಆಗಿ ರಮೇಶ್ ಲೈವ್ ಆರ್ ಎ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಅನ್ನುವಂಥ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ ಓಕೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದು ಏನಂದರೆ ಈಗ ಅತ್ಯುತ್ತಮವಾದ ಅವಕಾಶ ನೀವೆಲ್ಲೋ ಕೋಚಿಂಗ್ ಹೋಗ್ತೀರಾ ಆಮೇಲೆ ಅಲ್ಲಿ ಟೈಮಿಂಗ್ ಸರಿ ಇರೋಲ್ಲ ಜೊತೆಗೆ ನೀವು ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗಲ್ಲಿ ಇಲ್ಲಿ ನೋಡ್ಕೋಬೋದಾಗಿರ್ತೈತಿ ಸಪೋಸ್ ಆ ಕ್ಲಾಸ್ ಮಿಸ್ ಆಯಿತು ಅಂದರೂ ಕೂಡ ನೀವು ಮತ್ತೆ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಪಿ ಡಿ ಎಫ್ ಮಾಹಿತಿ ಸಿಗ್ತೈತಿ ವೀಕ್ಲಿ ಟೆಸ್ಟ್ ಇರ್ತದೆ ಇದೆಲ್ಲವನ್ನು ಬಳಸ್ಕೊಳ್ಳಿ ನಿಮ್ಮ ಒಂದು ಕನಸು ಏನಿದೆಯಲ್ಲ ಸರ್ಕಾರಿ ಹುದ್ದೆಯನ್ನು ಪಡೆಯೋದು ಅದನ್ನು ನನಸಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು